ಪರವಾಗಿ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಕಡೆ ಪ್ರೌಢಶಾಲೆಯ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಆಗಮಿಸಿದಂತಹ ಎಲ್ಲ ಪತ್ರಕರ್ತರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಂಗರ್ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಸಂಚಾಲಕರಾಗಿರುವಂತಹ ಶ್ರೀ ರಾಧಾಕೃಷ್ಣ ಮಂಡಳಿ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ನಿನ್ನೆ ತಾನೇ ನಾವು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಜನವರಿ 12-13 ತಾರೀಕಿಗೆ ನಡೆಯುವಂತಹ ಮತ್ತು 14 ನಡೆಯುವಂತಹ ಚಕ್ಕಾಡಿ ಪ್ರೌಢಶಾಲೆ ಉಪಜಳಿತ ಇದರ ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮ 12-13-14 ನಡೆಯಲಿದ್ದು, ಈಗಾಗಲೇ ಸುಮಾರು 80% ಅಂತೂ ಕಾಮಗಾರಿಗಳ ಪೂರ್ತಿಗೊಂಡಿದೆ. 12 ಮತ್ತು 13-14 ಮೂರು ದಿನಗಳು ಕೂಡ ಶಾಲೆಯ ಪ್ರಯೋಗಾಲಯ ಮತ್ತೆ ಇನ್ನು ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿರುವಂಥದ್ದನ್ನು ಕೂಡ ನಾವು ಉದ್ಘಾಟನೆ ಮಾಡಿದ್ದೇವೆ. ಸಂಬಂಧಪಟ್ಟಂತೆ ಗೆಸ್ಟ್ಗಳಿಗೂ ಕೂಡ ನಾವು ಮಾತಾಡಿದ್ದೇವೆ, ಮತ್ತೆ ಅವರೆಲ್ಲರೂ ಕೂಡ ಬರ್ತಾರೆ. ಒಟ್ಟು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು. ಆ ಯಶಸ್ವಿಯಾಗುವುದರ ಮೂಲಕ ನಾವು ಮುಂದಿನ ದಿನದಲ್ಲಿ ಚಕ್ಕಾಳಿ ಪ್ರೌಢಶಾಲೆಯ ಏನು ಇತಿಹಾಸ ಇದೆ ಅದನ್ನ ಉಳಿಸುವ ದಿಕ್ಕಿನಿಂದಲೂ ಕೂಡ ನಾವು ಗಮನವನ್ನು ಕೊಡಬೇಕು ಅನ್ನುವಂಥ ದಿಕ್ಕಿನಿಂದ ಸುವರ್ಣ ಮಹೋತ್ಸವದ ಒಂದು ಹೆಸರಿನಲ್ಲಿ ಇವತ್ತು ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಮಾಡಿದ್ದೇವೆ. ಈ ಎಲ್ಲ ಕಾಮಗಾರಿಗಳೇನಿದೆ, ಅಭಿವೃದ್ಧಿ ಕಾರ್ಯಗಳೇನಿದೆ, ಅದು ಮುಂದಿನ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗುವ ದೃಷ್ಟಿಯಲ್ಲಿ ನಾವು ಗಮನ ಕೊಟ್ಟಿದ್ದೇವೆ. ಆದ್ದರಿಂದ 12-13-14 ನಡೆಯುವಂಥ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಿಂದ ಎಲ್ಲ ಕಾರ್ಯಕ್ರಮಕ್ಕೆ ವಿದ್ಯಾಭಿಮಾನಿಗಳು ಊರಿನ ಎಲ್ಲರೂ ಕೂಡ ನಮಗೆ ಪೂರ್ತಿ ಸಹಕಾರವನ್ನು ಕೊಡಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಡೋದರ ಮೂಲಕ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಒಂದು ಪ್ರಚಾರವನ್ನು ಕೊಡುವಂಥ ಮಾಡಬೇಕು ಎಂದು ನಾನು ವಿನಂತಿಯನ್ನು ಮಾಡಿಕೊಂಡು ಒಟ್ಟು ಆಮಂತ್ರಣ ಪತ್ರ ನಿಗಲ್ಲಿ ನಾವು ಮುದ್ರಣ ಮಾಡಿದ್ದೇವೆ, ನಿನ್ನೆ ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಕಾರ್ಯಕ್ರಮದ ಪೂರ್ತಿ ವಿವರಗಳು ಎಲ್ಲ ಕೂಡ ಇದೆ.